Hi friends, welcome to Muthuraj Arts and Crafts. Ivattu nanu hasi irulli iruttala ivaga hasi irulli season. Hasi irulli tappalina chutney aarogyakku olledu hagu tumba olle recipe. Idakke bekaga samagrigalu masaru uppu jeerige menasina pudi shenga bija sanna irulli ele tagondiddene. Modalige olakalalli sulpa jeerige haki pudi maadkolbeku. ಇದು ತುಂಬ ಚೆನ್ನಾಗಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಚೆನ್ನಾಗಿ ಪುಡಿ ಆದ ಮೇಲೆ ಅದರಲ್ಲಿ ಶೇಂಗಾ ಬೀಜ ಹಾಕೊಳ್ತಾ ಇದ್ದೇನೆ ನೋಡಿ. ನಾನು ನಮ್ಮತ್ತೆ ಸೇರಿ ಮಾಡ್ತಾ ಇರುವುದು, ನನಗೆ ನಮ್ಮತ್ತೆ ಸಪೋರ್ಟ್ ಮಾಡ್ತಾರೆ ಎಲ್ಲಕ್ಕೂ. ಶೇಂಗಾ ಅದರಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಶೇಂಗಾ ಹಿಂಡಿ ಮಾಡ್ತಾರಲ್ಲ ಅದೇ ಥರ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಗಟ್ಟಿಯಾದ ಮೊಸರು ತಗೊಂಡಿದ್ದೇನೆ. ಈ ಚಟ್ನಿ ಮಾಡುವುದಕ್ಕೆ ಬೇಕಾಗಿರೋದು ಮೇನ್ ಅಂದರೆ ಮೊಸರು ಮತ್ತು ಈರುಳ್ಳಿ ತಪ್ಪಲು. ನೋಡಿ ಪೂರ್ತಿ ಶೇಂಗಾ ಹಿಂಡಿ ರೆಡಿಯಾಗಿದೆ. ಇಲ್ಲ ಮನೆಯಲ್ಲೇ ಶೇಂಗಾ ಹಿಂಡಿ ಮೊದಲೇ ರೆಡಿಯಾಗಿ ಇಟ್ಟಿರೋದಿದ್ದರೆ ಅದರಲ್ಲೇ ಮೊಸರು ಮತ್ತು ಈರುಳ್ಳಿ ತಪ್ಪಲು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನೋಡಿ ಒಳಕಲ್ಲಲ್ಲೇ ಈ ರೀತಿಯಾಗಿ ಮೊಸರು ಹಾಕಿ ಈ ಥರ ಮಾಡ್ಕೊಳ್ಬೇಕು. ಎಷ್ಟು ಮೊಸರು ಹಾಕಿದರೂ ನಡೆಯುತ್ತದೆ. ಅದರಲ್ಲೇ ಈರುಳ್ಳಿ ತಪ್ಪಲು ಚೆನ್ನಾಗಿ ತೊಳೆದು ಈ ಥರ ನೀರು ಬಸಿದು ಹಾಕಬೇಕು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಜಾಸ್ತಿ ಎಣ್ಣೆ ಏನೂ ಇರೋದಿಲ್ಲ, ಜಾಸ್ತಿ ಶೇಂಗಾದಲ್ಲಿ ಇರೋದಷ್ಟೇ ಬಿಟ್ಕೊಳ್ಳುತ್ತೆ. ನೋಡಿ ಟೇಸ್ಟಿಯಾದ ಹಿಂಡಿ ರೆಡಿಯಾಯಿತು. ಈರುಳ್ಳಿ ತಪ್ಪಲಿನ ಮತ್ತು ಹಿಂಡಿ ಹಾಕಿ ಮಾಡಿದ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ಬಿಸಿ ಬಿಸಿ ರೊಟ್ಟಿ ಜೊತೆ ಸೂಪರಾಗಿರುತ್ತೆ. ಹಾಗೆ ಇನ್ನೊಂದು ವಿಡಿಯೋ ನೋಡೋಣ ಬನ್ನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವುದು ಕೋಸಂಬರಿ. ಕೋಸಂಬರಿಗೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ಉಪ್ಪು, ಜೀರಿಗೆ, ಶೇಂಗಾ ಪುಡಿ ಹಾಗೂ ಮೆಣಸಿನ ಕಟ್ ಮಾಡಿ ಇಟ್ಕೊಂಡಿರುವುದು. ಅದರಲ್ಲಿ ಗಟ್ಟಿಯಾದ ಮೊಸರು, ಇದಕ್ಕೂ ನಾನು ಮೊಸರು ಬಳಸ್ತಾ ಇದ್ದೇನೆ ಹಾಗೂ ಸ್ವಲ್ಪ ಕೊತ್ತಂಬರಿ. ಇದಕ್ಕೂ ಎಣ್ಣೆ ಹಾಕುವುದಿಲ್ಲ, ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳಬಹುದು. ಮೊದಲಿಗೆ ಒಂದು ಬಟ್ಟಲಷ್ಟು ಈರುಳ್ಳಿ, ಒಂದು ಬಟ್ಟಲು ಸೌತೆಕಾಯಿ ಸಣ್ಣಗೆ ಕಟ್ ಮಾಡಿರುವುದು, ಆಮೇಲೆ ಅರ್ಧ ಬಟ್ಟಲು ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಬೇಕಾಗುವಷ್ಟು, ಕೊತ್ತಂಬರಿ, ಶೇಂಗಾ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಜೀರಿಗೆ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕೋಸಂಬರಿ. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕೋಸಂಬರಿ ರೆಡಿ. ಇದರಲ್ಲಿ ಮೊಸರು ಹಾಕಿದ್ರೇ ತುಂಬ ಗಟ್ಟಿಯಾಗಿ ಬರುತ್ತದೆ. ಸ್ವಲ್ಪ ನೀರು ಬೇಕಾದರೆ ಹಾಕೋಬಹುದು. ಸ್ವಲ್ಪ ತಿಳಿಬೇಕು ಅಂದರೆ ನಾನು ಒಂದು ಅರ್ಧ ಬಾಟ್ಲಿನಷ್ಟು ನೀರು ಹಾಕಿದ್ದೇನೆ. ಮೊಸರು ತುಂಬ ಗಟ್ಟಿಯಾಗಿತ್ತಲ್ವ, ಅದಕ್ಕೆ. ನೋಡಿ ಟೇಸ್ಟಿಯಾದ ಕೋಸಂಬರಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ಇದೇ ಥರ ವಾರಕ್ಕೊಂದು ಸಲ ಆದರೂ ಮಾಡಿ ಊಟ ಮಾಡಬಹುದು, ಯಾಕಂದರೆ ಇದರಲ್ಲಿ ಜಿಡ್ಡಿನಾಂಶ ಇರುವುದಿಲ್ಲ. ಜೊತೆಗೆ ತೊಗರಿಬೇಳೆ ಸಾಂಬಾರ್, ಬಿಸಿ ಬಿಸಿ ಚಪಾತಿ ಜೊತೆಗೆ ಊಟ ಮಾಡಬಹುದು. ಮತ್ತೆ ಇನ್ನೊಂದು ವಿಡಿಯೋವೊಂದಿಗೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್. ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ, ಅದು ನುಗ್ಗೆಕಾಯಿ ಸಾಂಬಾರ್ ಅಂತ. ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ಇಲ್ಲಿ ನಾನು ತೋರಿಸ್ತಿರುವ ಎಲ್ಲ ರೆಸಿಪಿಗಳು ಆರೋಗ್ಯಕ್ಕೆ ಒಳ್ಳೆಯದಾದ ರೆಸಿಪಿಗಳು ಎಂದು ಹೇಳಬಹುದು. ನೋಡಿ, ನಾನು ಮೊದಲಿಗೆ ತೊಗರಿಬೇಳೆ ತಗೊಂಡಿದ್ದೇನೆ. ತೊಗರಿಬೇಳೆಯಲ್ಲಿ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಕುಕ್ಕರ್ನಲ್ಲಿ 2 ಸೀಟಿ ಹೊಡಿಸಬೇಕು. ತೊಗರಿಬೇಳೆ ಸಾಂಬಾರು ಅಂತಲೂ ಕರಿಬಹುದು, ಅದಕ್ಕೆ ನುಗ್ಗೆಕಾಯಿ ಬಳಸ್ತಾ ಇರೋದರಿಂದ ನುಗ್ಗೆಕಾಯಿ ಸಾಂಬಾರು ಅಂತಲೂ ಕರಿಬಹುದು. ನೋಡಿ, ತೊಗರಿಬೇಳೆ ಚೆನ್ನಾಗಿ ನುಣ್ಣಗೆ ಕುದ್ದಿದೆ ಪೇಸ್ಟ್ ತರಹ. ಈಗ ಇದನ್ನು ಪಕ್ಕಕ್ಕೆ ಇಟ್ಟು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಬನ್ನಿ, ಒಗ್ಗರಣೆಗೆ ನುಗ್ಗೆಕಾಯಿ ತೊಗೊಂಡಿದ್ದೇನೆ ಫ್ರೆಶ್ ಆಗಿರ್ತಕ್ಕಂಥದ್ದು. ಸಾಸಿವೆ, ಜೀರಿಗೆ, ಟೊಮ್ಯಾಟೊ, ಫ್ರೆಶ್ ಆಗಿರೋ ಪುದೀನ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಈರುಳ್ಳಿ, ಅರಸಿನ, ಉಪ್ಪು, ಎಣ್ಣೆ ಹಾಗೂ ಕೊಬ್ಬರಿ ಚಟ್ನಿ ಹಾಗೂ ಹಸಿಮೆಣಸಿನಕಾಯಿ ಚಟ್ನಿ. ಮೊದಲಿಗೆ ಒಗ್ಗರಣೆಗೆ ಎಣ್ಣೆ, 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, ಪುದೀನ ಮತ್ತು ಕರಿಬೇವು. ಪುದೀನ ಫ್ಲೇವರ್ ಬಿಡುತ್ತೆ ಘಮ್ ಅಂತ. ಈರುಳ್ಳಿ, ಎಣ್ಣೆಯಲ್ಲೇ ನುಗ್ಗೆಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲೇ ನುಗ್ಗೆಕಾಯಿ ಮೆತ್ತಗೆ ಆಗುತ್ತವೆ. ಮೆತ್ತಗೆ ಆಗುವವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಮುಚ್ಚಿದರೆ ಚೆನ್ನಾಗಿ ಎಣ್ಣೆಯಲ್ಲಿ ಮೆತ್ತಗೆ ಆಗುತ್ತವೆ. ಇವಾಗ ಇದರಲ್ಲಿ ಸ್ವಲ್ಪ ಟೊಮ್ಯಾಟೊ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆಯಲ್ಲೇ ಹಾಕ್ಕೊಳ್ಬೇಕು. ಅರಸಿನ, ಇದಕ್ಕೆ ನಾನು ಖಾರದ ಪುಡಿ ಬಳಸ್ತಾ ಇಲ್ಲ, ಅದರ ಬದಲಿಗೆ ಹಸಿ ಮೆಣಸಿನಕಾಯಿ ಚಟ್ನಿ ಬಳಸ್ತಾ ಇದ್ದೇನೆ. ಹಾಗೂ ಬೆಳ್ಳುಳ್ಳಿ ಪೇಸ್ಟ್, ನೋಡಿ ನಾನು ಹಸಿಮೆಣಸಿನಕಾಯಿ ಚಟ್ನಿ ಬಳಸ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಕುಟ್ಟಿ ಇಟ್ಕೊಂಡಿರುವುದು. ನೋಡಿ, ಈ ಕಡೆ ಬೇಳೆ ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ಸೌಟಿನಿಂದ ಈ ರೀತಿಯಾಗಿ ಮಾಡಿಕೊಳ್ಬೇಕು. ಮನೆಯಲ್ಲೇ ತಯಾರಿಸಿದ ತೊಗರಿಬೇಳೆ, ಅದರಲ್ಲಿ ಕೊನೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೇಕು. ಕಾಯಿ ತುರಿ ಮೊದಲೇ ಹಾಕಬಾರದು, ಯಾಕಂದರೆ ಸೀದು ಹೋಗುವ ಚಾನ್ಸಸ್ ಇರುತ್ತದೆ. ಅದರಲ್ಲಿ ತೊಗರಿಬೇಳೆ ಕುದಿಸಿರುವ ಹಾಕಿದರೆ ಸಾಂಬಾರು ರೆಡಿಯಾಗುತ್ತದೆ. ಇದಕ್ಕೆ ಇನ್ನೊಂದು ವಿಷಯ ಅಂದರೆ, ಹುಳಿ ಬೇಕಾದರೂ ಹುಳಿ ಕೂಡ ಹಾಕೋಬಹುದು. ನಾನು ಹುಳಿ ಬಳಸಿಲ್ಲ, ಹುಣಸೆಹಣ್ಣಿನ ಹುಳಿ ಕೂಡ ಹಾಕೋಬಹುದು. ಟೊಮೆಟೊ ಹಾಕಿರೋದರಿಂದ ಹುಣಸೆಹಣ್ಣು ಬಳಸಿಲ್ಲ ನಾನು. ಕೊನೆಗೆ ಸ್ವಲ್ಪ ಮಸಾಲೆ ಹಾಕಿದ್ದೇನೆ. ನೋಡಿ, ಟೇಸ್ಟಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಯಿತು. ಅದರ ಜೊತೆಗೆ ಜೀರಾ ರೈಸ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ವಲ್ಪ ಎಣ್ಣೆ, ಎಣ್ಣೆ ಸ್ವಲ್ಪ ಕಾದ ನಂತರ ಅದರಲ್ಲಿ ಜೀರಿಗೆ ಹಾಕ್ಕೊಳ್ಬೇಕು. ಅದರಲ್ಲಿ ನೆನೆಸಿ ತೊಳೆದ ಅಕ್ಕಿನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕೈಯಾಡಿಸಿ ನೀರು ಹಾಕಿ ಎರಡು ಸೀಟಿ ಹೊಡಿಸಬೇಕು. ಜೀರಾ ರೈಸ್ ರೆಡಿಯಾಗುತ್ತದೆ. ನೋಡಿ, ಉದುರುದುರಾದ ಜೀರಾ ರೈಸ್ ರೆಡಿಯಾಗಿದೆ. ಇದರಲ್ಲಿ ಮಸಾಲೆ ಎಲೆ ಕೂಡ ಹಾಕಬಹುದು ಹಾಗೂ ಲವಂಗ ಮೆಣಸು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತದೆ. ನಾನು ಸದ್ಯಕ್ಕೆ ಜೀರಿಗೆ ಮಾತ್ರ ಹಾಕಿ ಮಾಡಿದ್ದೇನೆ. ಜೀರಾ ರೈಸ್ ರೆಡಿಯಾಯಿತು ಹಾಗೂ ನುಗ್ಗೆಕಾಯಿ ಸಾಂಬಾರು ರೆಡಿಯಾಯಿತು. ಅದರ ಜೊತೆಗೆ ಹಪ್ಪಳ ಬೇಕಲ್ವಾ, ಅದಕ್ಕೆ ನಾನು ಮನೆಯಲ್ಲೇ ಮಾಡಿದ ಹಪ್ಪಳನ ಕರಿತಾ ಇದ್ದೇನೆ. ನೋಡಿ, ಇದು ಮನೆಯಲ್ಲೇ ಮಾಡಿದ ಹಪ್ಪಳ, ಅಕ್ಕಿ ಹಪ್ಪಳ. ಚೆನ್ನಾಗಿ ಎಣ್ಣೆಯಲ್ಲಿ ಬರಬರಂತ ಉಬ್ಬಿ ಬರ್ತಾ ಇವೆ. ನೋಡಿ, ಕಲರ್ ಕಲರ್ ಆಗಿ ಕೂಡ ಮಾಡಿದ್ದೇನೆ.
ಅಡುಗೆ ಮಾಡುವುದಕ್ಕೆ ಬರಲ್ಲ ಅನ್ನುವವರು ಈ ವಿಡಿಯೋ ನೋಡಿದರೆ ಎಲ್ಲವನ್ನೂ ಈಸಿಯಾಗಿ ಮಾಡಬಹುದು. ಊಟ ರೆಡಿ ಆಯಿತು ನೋಡಿ. ಕೊನೆಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ, ಅದು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿನ ಬಿಸ್ಕೆಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಕಡಲೆಬೇಳೆ ಹಾಕಿದ್ದೇನೆ, ಅದರ ಹಿಟ್ಟಿನಲ್ಲಿ ಸ್ವಲ್ಪ ಎಳ್ಳು, ಜೀರಿಗೆ, ಉಪ್ಪು, ಅರಸಿನ, ಖಾರದ ಪುಡಿ, ಮಸಾಲೆ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಹಿಟ್ಟು. ಇದು ಅಕ್ಕಿ, ಗೋಧಿ ಮತ್ತು ಕಡಲೆ ಹಿಟ್ಟು ಮಿಶ್ರಣ ಇದೆ. ಚೆನ್ನಾಗಿ ಕಲಸಿದ ಮೇಲೆ ನೋಡಿ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಬೇಕು. ಖಾರದ ಬಿಸ್ಕೆಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟರೆ ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ನೆನೆದು ಬರುತ್ತದೆ. ಅಷ್ಟೊತ್ತಿಗೆ ಈ ಕಡೆ ಎಣ್ಣೆ ಕಾಯುವುದಕ್ಕೆ ಇಟ್ಕೋತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಕಾದ ನಂತರ ನೋಡಿ ಈ ಕಡೆ ಚಪಾತಿ ಲಟ್ಟಿಸ್ಕೊಳ್ಬೇಕು ಈ ಹಿಟ್ಟಿನಿಂದ. ಅಷ್ಟೊತ್ತಿಗೆ ಎಣ್ಣೆ ಕಡಕ್ಕಾಗಿ ಕಾಯುತ್ತದೆ ನೋಡಿ. ಈ ರೀತಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಸಣ್ಣ ಯಾವುದಾದ್ರೂ ಒಂದು ಸಣ್ಣ ಸೈಜಿನ ಆಕಾರದಿರುವುದಂಥದ್ದು ತೊಗೊಳ್ಬೇಕು. ನಾನು ಪ್ಲಾಸ್ಟಿಕ್ ತೊಗೊಂಡಿದ್ದೇನೆ, ಇದರಲ್ಲಿ ಈ ರೀತಿಯಾಗಿ ಸೈಜ್ ಹೊಡ್ಕೊಂಡಿದ್ದೇನೆ ನೋಡಿ. ಇಲ್ಲಾಂದರೆ ಚೌಕಾಕಾರ, ಗೋಲಾಕಾರ ಯಾವ ತರಹ ಬೇಕೋ ಆ ಥರ ಕಟ್ ಮಾಡ್ಕೋಬಹುದು. ನನ್ನ ಮಗ ಈ ಥರ ಮಾಡು ಅಂತ ಹೇಳ್ದ, ಅದಕ್ಕೆ ಈ ಥರ ಮಾಡ್ತಾ ಇದ್ದೇನೆ. ರೌಂಡ್ ಶೇಪ್ ಬರುತ್ತೆ ಒಂದೇ ಸಮ, ಅದಕ್ಕೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. ಇದು ಕರಿಯುವುದಕ್ಕೆ ಎಣ್ಣೆ ಸ್ವಲ್ಪ ಕಡಕ್ ಇರಬೇಕು, ಕಚ್ಚಾ ಎಣ್ಣೆ ಇದ್ದರೆ ಎಣ್ಣೆ ಹೀರಿಕೊಳ್ಳುತ್ತದೆ. ಕಡಕ್ ಎಣ್ಣೆಯಲ್ಲಿ ಹಾಕಿದರೆ ಬರ್ರನೆ ಉಬ್ಬಿ ಮೇಲೆ ಬರುತ್ತವೆ ನೋಡಿ. ಟೇಸ್ಟಿಯಾದ ಖಾರದ ಬಿಸ್ಕೆಟ್ ರೆಡಿ ಆಯಿತು. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೀವು ಇದೇ ಥರ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಕೊಡಿ, ಹೊರಗಿನ ತಿಂಡಿ ಕೊಡುವ ಬದಲು ಈ ಥರ ಮಾಡಿಕೊಟ್ರೆ ಒಳ್ಳೆಯದು. ಬಾಯ್ ಫ್ರೆಂಡ್.